ನಮಸ್ತೆ ಸ್ನೇಹಿತರೆ, ಇವತ್ತು ನಾವು 1ನೇ ತರಗತಿಯ ಸವಿಗನ್ನಡ ಪುಸ್ತಕದಲ್ಲಿ ಯಾವುದೆಲ್ಲ ವಿಷಯಗಳಿದೆ ಅಂತ ನೋಡ್ಕೊಂಡು ಹೋಗುವ. 1ನೇ ತರಗತಿ ಕನ್ನಡ ಪುಸ್ತಕ, ಇದರಲ್ಲಿ ಮುಖ್ಯವಾಗಿ ಬಂದಿರುವಂತಹ ಗದ್ಯಗಳು ಮತ್ತು ಪದ್ಯಗಳನ್ನು ಇವತ್ತು ನಾವು ನೋಡ್ತಾ ಹೋಗುವ. 1ನೇ ಸಹಕಾರ, ಊಟದ ಆಟ ಪದ್ಯ, ಹೂದೋಟ, ರೇಖಾಭ್ಯಾಸ ಪಾಠಗಳು, ಬೇಸಿಗೆ ರಜೆಯಲ್ಲಿ ಪದ್ಯ, ಕೋತಿ ಮತ್ತು ಅಳಿಲು, ಪದ ಓದು ಅಕ್ಷರ ಕಲಿ, ಚಂದಿರ ನೇತಕ್ಕೆ ಓಡುವ ನಮ್ಮ ಪದ್ಯ, ಗುಣಿತಾಕ್ಷರಗಳು, ವಿವೇಕಾನಂದರ ಜನ್ಮದಿನ, ಸಿಗಡಿ ಯಾಕೆ ಒಣಗಲಿಲ್ಲ, ಒತ್ತಕ್ಷರಗಳು, ಅಬ್ಬಾಸ್ ಹಣ್ಣಿನ ಅಂಗಡಿ, ಮೊಲದ ಮರಿ ಪದ್ಯ, ಶಂಕರಪ್ಪನ ಮನೆ, ಕೈ ತೊಳೆಯಬೇಕು. ಇವಿಷ್ಟು ಕನ್ನಡದ ಪಾಠದಲ್ಲಿ ಬರುವಂತಹ ಗದ್ಯ ಮತ್ತು ಪದ್ಯಗಳು 1ನೇ ತರಗತಿಯದು. ಮೊದಲನೇದಾಗಿ ನಾವು ಚಿತ್ರ ತೋರಿಸಿ ಪದ ಹೇಳಿ ಇರುವಂಥದ್ದು. ಇದು ಪಾಠಪೂರ್ವ ಚಟುವಟಿಕೆಯಾಗಿದೆ. ತಾಯಿ, ರೈತ, ವೈದ್ಯೆ, ಸೈನಿಕ, ತಂದೆ. ಮೊದಲನೆಯ ಪದ್ಯ ಇದರಲ್ಲಿ 1ನೇ. ಕವಿ LK ಕಂಬಾರ. ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ 1ನೇ. ಮೈ ಮುರಿದು ದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ 1ನೇ. ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ 1ನೇ. ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯೆಗೆ ಮಾಡುವ 1ನೇ. ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವ 1ನೇ. ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವ 1ನೇ. ಇದರಲ್ಲಿ ಬರುವಂತಹ ಅರ್ಥ: ಮಾಸ, ತಿಂಗಳು, 1ನೇ, ನಮಸ್ಕಾರ, ಸಲಹು, ಆರೈಕೆ, ನಿತ್ಯ, ಪ್ರತಿದಿನ. ಹಾಗೆ ಇದರಲ್ಲಿ ಬರುವಂತಹ ಅಭ್ಯಾಸಗಳನ್ನು ನೋಡುವ. ನವಮಾಸ ಹೊತ್ತು ಸಾಕಿದ ತಾಯಿ, ಮೈಮುರಿ ದುಡಿದು ಬೆಳೆಸಿದ ತಂದೆ, ವಿದ್ಯಾಬುದ್ಧಿ ಕಲಿಸಿ ಹರಸಿದ ಗುರು, ನಿತ್ಯದಿ ದುಡಿದು ಅನ್ನವ ನೀಡುವ ರೈತ, ರೋಗವಾಸಿ ಮಾಡುವ ವೈದ್ಯೆ, ನಾಡಿನ ರಕ್ಷಣೆ ಮಾಡುವ ಸೈನಿಕ. ಈ ಬಿಟ್ಟಿರುವ ಪದ್ಯದ ಸಾಲುಗಳನ್ನು ಮಕ್ಕಳಿಂದ ಹೇಳಿಸಿ. ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ 1ನೇ. ಮೈಮುರಿ ದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ 1ನೇ. ವಿದ್ಯಾಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ 1ನೇ. ಬಗೆ ಬಗೆ ರೋಗ ವಾಸಿ ಮಾಡುವ ವೈದ್ಯೆಗೆ ಮಾಡುವ 1ನೇ. ನಿತ್ಯದಿ ದುಡಿದು ಅನ್ನವ ನೀಡುವ ರೈತ ಮಾಡುವೆ 1ನೇ. ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ 1ನೇ. ಚಿತ್ರಗಳನ್ನು ತೋರಿಸಿ ಪ್ರಶ್ನೆಗಳನ್ನು ಕೇಳುವಂಥದ್ದು: ವೈದ್ಯೆ ಏನು ಮಾಡುತ್ತಿದ್ದಾರೆ, ರೈತರು ಏನು ಮಾಡುತ್ತಿದ್ದಾರೆ, ಶಿಕ್ಷಕಿ ಏನು ಮಾಡುತ್ತಿದ್ದಾರೆ. ಇದು 1ನೆಯ ಪದ್ಯದಲ್ಲಿ ಇವಿಷ್ಟು ಬರುವಂತಹ ವಿಷಯ 1ನೇ ಪದ್ಯದಿಂದ. ಧನ್ಯವಾದಗಳು ಸ್ನೇಹಿತರೆ.